ಬಾಲಕೃಷ್ಣ ಅವರ ಈ ರೀತಿಯ ರಾಜಕಾರಣನೇ ಒಂದಷ್ಟು ಸೌಂಡ್ ಮಾಡಲಿಕ್ಕೆ ಕಾರಣ ಆಗಿರೋದು. ಒಂದು ಎರಡನೇ ವಿಚಾರ ಫೈನಲಿಗೆ ಬಂದಾಗ, ಈಗ ನೀವು ಹೇಳಿದ್ರೆ ಶ್ರವಣಬೆಳಗೊಳದಲ್ಲಿ ರೈತರಿಗೇನು, ವಿದ್ಯಾರ್ಥಿಗಳಿಗೇನು, ಆಸ್ಪತ್ರೆ ವಿಚಾರದಲ್ಲಿ ಏನಾಗಿದೆ ಎಲ್ಲವನ್ನು ಹೇಳಿದ್ರಿ. ಈ ಉದ್ಯೋಗ ಸೃಷ್ಟಿ ಸಂಬಂಧಪಟ್ಟಂಗೆ ಏನಾದ್ರು ಚೇಂಜಸ್ ಆಗಿದೆಯಾ ನಿಮ್ಮಲ್ಲಿಂದ? ಉದ್ಯೋಗ ಸೃಷ್ಟಿಗೆ ಅಂದರೆ ಸರಿಗ ನಮಗೆ ಬೆಂಗಳೂರು ಮಂಗಳೂರು ಇನ್ ಬಿಟ್ವೀನ್ ನಮ್ಮದು ಹಾಸನ್ ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರ್ತಕ್ಕಂಥ ನಗರ ಸರ್. ನಮಗೆ ಸರ್ಕಾರದ ಒಂದು ಸಹಕಾರ ಪೂರ್ಣ ಬೇಕಾಗ್ತದೆ ಸರ್. ಮುಂದಕ್ಕೆ ನಮಗೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿಸ್ಬೇಕು ಅನ್ನೋದೊಂದು ಸಂಕಲ್ಪ ಇದೆ ಸರ್. ಏಕೆಂದರೆ ಸರ್ಕಾರ ಇವತ್ತು ಭೂಮಿನ ಅಕ್ವೇರ್ ಮಾಡ್ತಕ್ಕಂಥದ್ದು, ಮತ್ತೊಂದು ಇದರಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸು ಏನೇನೋ ಇದಿದೆ ಸರ್. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಇಂಡಸ್ಟ್ರೀಸ್ಗಳು ಹೆಚ್ಚು ಬರಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಇದೆ. ಅದಕ್ಕೆ ಸರ್ಕಾರದ ಒಂದು ಉತ್ತೇಜನವನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲೇ ಕೋರಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ ಸರ್. ರೈತಾಪಿ ವರ್ಗ ಬೆಳೆ ಬೆಳೆಯೋಕ್ಕೆ ಏನು ಬೇಕು ನೀರು ಕೊಟ್ಟಿದ್ದೀರಿ, ಆ ಬೆಲೆ ಸಂಬಂಧಪಟ್ಟ ಒಂದಷ್ಟು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀರಿ. ಬಟ್ ಫೈನಲಿ ಏನು ಅಂತಾರೆ, ನಮ್ಮದೊಂದು ಹಳೆ ಮೈಸೂರು ಭಾಗದ ಸಮಸ್ಯೆ ರೈತರದು, ಈ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಇದು ನಿಮ್ಮಲ್ಲೇನಾರ ಇದೆಯಾ? ಅಲ್ಲ, ಅದು ಸಾಮಾನ್ಯವಾಗಿ ಸ್ವಲ್ಪ ಇದೆ ಸರ್. ಅಂದರೆ ಯಥೇಚ್ಛವಾಗಿ ಅಷ್ಟು ಹೆಚ್ಚಿನ ಮಟ್ಟದಲ್ಲಿಲ್ಲ. ಇಲ್ಲಿ ನಮ್ಮಲ್ಲೂ ಕೂಡ ಒಂದಲ್ಲ ಒಂದೊಂದು ಬಿಸ್ನೆಸ್ಗಳು ಮಾಡ್ಕೊಂಡು ಜನ ಆಸಕ್ತಿ ವಹಿಸ್ಕೊಂಡು ಮಾಡ್ತಾರೆ ಸರ್. ಡಿಫ್ರೆಂಟ್ ಏನೇನಾದರೂ ಒಂದು ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು, ಈಗೆಲ್ಲ ಈ ಕಾಯರ್ ಇಂಡಸ್ಟ್ರೀಸ್ಗಳು ಹೆಚ್ಚು ಮಾಡ್ಕೊಂಡು, ಬಟ್ ಈಗ ಅಷ್ಟಕ್ಕೆ ಬಂದುಬಿಟ್ಟಿದ್ದೆ ಬಿಡಿ, ರೇಟ್ ಎಲ್ಲ ಡೌನ್ ಆಗಿದೆ. ಬಟ್ ಬೇರೆ ಬೇರೆ ಗಾರ್ಮೆಂಟ್ಸ್ಗಳು ಕೂಡ ಪ್ರೈವೇಟರ್ ಯಾರೇ ಬಂದು ಮಾಡಿದ್ರು ಸರ್, ಇಂಡಸ್ಟ್ರಿಗಳಿಗೆ ನಾವು ಕೋಆಪ್ರೇಟ್ ಕೊಡ್ತಾ ಇದ್ದೀವಿ. ಹೌದು, ಉದ್ಯೋಗ ಕೊಡ್ತಾರೆ ಕೊಡ್ತಾರೆ. ಅಟ್ಲೀಸ್ಟ್ ಒಂದು ಈಗ ಮೊನ್ನೆ ಬೂಕುನ್ ಬೆಟ್ಟದ ಒಂದು ಗಾರ್ಮೆಂಟ್ಸ್ ಬಂದಿದೆ, ನಮ್ಮ ಸ್ನೇಹಿತರು ಬಂದರು, ಆಯ್ತು ಮಾಡಪ್ಪ ಒಳ್ಳೇದಾಗಲಿ, ಅವ್ರು 250 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಮೊನ್ನೆ ಹೋಗ್ಬಿಟ್ಟು ನೋಡಿ ಸಂತೋಷ ಆಯಿತು. ನಮಗೇನೋ ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ರು. ನಾವೆಲ್ಲೇ ಪ್ರೈವೇಟ್ ಸೆಕ್ಟರ್ ಬಂದಾಗ ಸರ್, ಅವ್ರಿಗೆ ಕೋಆಪ್ರೇಟ್ ಮೆಸ್ಟ್ ಕೊಟ್ಟರೆ ಅದು ಇದಾಗುತ್ತೆ. ಮುಂದಕ್ಕೆ ಸರ್ಕಾರ ಲೆವೆಲ್ದಲ್ಲೇ ಒಂದು ಕೈಗಾರಿಕಾ ವಲಯವನ್ನು ನಮ್ಮಲ್ಲಾದರೆ, ಮುಂದಕ್ಕೆ ನಮ್ಮದು 4-way ಇದು ಲೈನಲ್ಲಿ ಹತ್ತಿರದಲ್ಲಿದೆ, ಇದಿರೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ಸರ್ಕಾರ ಅದಕ್ಕೆ ಹೆಚ್ಚಿನ ಉತ್ತೇಜನ ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಮುಂದಿನ ದಿನಗಳು ಅದರ ಬಗ್ಗೆ ಗಮನ ಹರಿಸ್ತೀವಿ ಸರ್. ಆದರೂ ಕೂಡ ಬೆಂಗಳೂರಿನಲ್ಲೂ ಕೂಡ ನಮ್ಮವರೆಲ್ಲ ತುಂಬ ಜನ ಅವರವ್ರದೇ ಆದ ಸ್ವಂತ ಕಾಲ ಮೇಲೆ ಹಲವಾರು ಉದ್ಯೋಗಗಳಲ್ಲಿ 15-20,000 ಜನ ನಮ್ಮ ತಾಲೂಕಿನ ಜನ ಇದ್ದಾರೆ ಸರ್. ಬೆಂಗಳೂರು ಅವ್ರಿಗೆ ಒಂದು ಕರ್ಮಭೂಮಿಯಾಗಿ ಒಂದು ಶಕ್ತಿ ಕೊಟ್ಟಿದೆ ವಿಶೇಷವಾಗಿ. ಅಲ್ಲೇನು ಮಾಡ್ತಾರೆ, ನಮ್ಮ ಜನನು ಇಲ್ಲೂ ದುಡಿಮೆ ಮಾಡ್ತಾರೆ, ಅಲ್ಲೂ ಕೂಡ ದುಡಿಮೆ ಇರುತ್ತೆ, ಅದನ್ನು ಕ್ರೋಢೀಕರಿಸ್ಕೊಂಡು ಒಂದು ಒಳ್ಳೆ ಲೈಫ್ ಮಾಡ್ತಕ್ಕಂಥದ್ದಕ್ಕೆ ಸಹಕಾರ ಮಾಡ್ತಾರೆ ಸರ್.